ಎಲ್ಲರೂ ಕೂಡ ಏನಿವತ್ತು ನಮ್ಮ ವಾರದಿ ಪಬ್ಲಿಕ್ ಶಾಲೆಯಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದವರು ಒಂದು ಹೆಲ್ತ್ ಕ್ಯಾಂಪ್ನ ಇವತ್ತು ಆಯೋಜಿಸಿದ್ದಾರೆ. ಏನೇ ಒಂದು ಹೆಲ್ತ್ ಕ್ಯಾಂಪ್, ಹಲವಾರು ರೀತಿಯ ಒಂದು ಕ್ಯಾಂಪ್ ಅಂದರೆ ಚೆಕಪ್ಪುಗಳಿರುತ್ತೆ. ಅಂದರೆ ನಿಮಗೆ ಡೆಂಟಲ್ ಹಲ್ಲಿನ ಸಮಸ್ಯೆ ಇರ್ಬೋದು, ಕಣ್ಣಿನ ಸಮಸ್ಯೆ, ಹಾರ್ಟ್ನ ಸಮಸ್ಯೆ ಇರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟಂಥ ECGನ ಮಾಡ್ತಿದ್ದಾರೆ, ಕಣ್ಣಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಚೆಕಪ್ಪುಗಳನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಎರಡು ಮೂರು ದಿನಗಳಿಂದ ಕೂಡ ನಾವೊಂದು ಮೈಕ್ ಹಾಕ್ಕೊಂಡು ಕೂಡ ನಮ್ಮ ಎಲ್ಲ ಮೂರು ಪಂಚಾಯಿತಿಗಳು, ಸೊನ್ನವಾಡಿ, ಮಳ್ಳನಾಯಕನಹಳ್ಳಿ, ತಿಮ್ಮರಾಯಪ್ಪನಹಳ್ಳಿ, ಮೂರು ಪಂಚಾಯಿತಿಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮುಂಚೆನೆ ಎಲ್ಲ ಜನರಿಗೂ ಕೂಡ ಮೈಕ್ ಅನೌನ್ಸ್ಮೆಂಟ್ ಆಗಿರ್ಬೋದು, ಪಾಂಪ್ಲೆಟ್ ಕೊಟ್ಟು ಎಲ್ಲ, ಯಾಕಂತಂದರೆ ಬಡವರೇ ಹೆಚ್ಚಾಗಿರ್ತಕ್ಕಂಥ ನಮ್ಮ ಒಂದು ಪಂಚಾಯಿತಿಗಳಲ್ಲಿ. ಸೊ ಈ ಥರ ಒಂದು ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಒಂದು ಏನಂತಾರೆ ನಮ್ಮ ಹಾಸ್ಪಿಟಲ್ ಅವರೇ ಇಲ್ಲಿಗೆ ವಾಲಂಟಿಯರ್ ಆಗಿ ಬಂದು ಇಷ್ಟೊಂದೆಲ್ಲ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಒಂದು ಶಾಲಾ ಆವರಣದಲ್ಲಿ ಮಾಡ್ತಾ ಎಲ್ಲರನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟು ಚೆನ್ನಾಗಿ ಅವರು ನೋಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಅನಿಸುತ್ತೆ. ಇದಕ್ಕೆ ನಾವು ಜಾಲಪ್ಪ ಆಸ್ಪತ್ರೆಯ ಸಿಬ್ಬಂದಿ ವರ್ಗಕ್ಕೆ ನಾವು ಆಭಾರಿಯಾಗಿರ್ತೇವೆ. ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪುಗಳು ಮಾಡಿದ್ದೀವಿ. ಈಗಲೇ ನಮ್ಮ ಚಂದ್ರಶೇಖರ ಸ್ವಾಮೀಜಿಗಳವರು ಕೂಡ ವಾಲಂಟಿಯರಾಗಿ ಬಂದರು. ಅವರು ವಾಲಂಟಿಯರಾಗಿ ಬಂದಿಲ್ಲ, ನಾನು ಬರ್ತೀನಿ, ನಾನು ಕೂಡ ಬ್ಲಡ್ ಕೊಡ್ತೀನಿ, ನನ್ನನ್ನು ನೋಡಿ ನಾಲ್ಕು ಜನ ಬ್ಲಡ್ ಕೊಡಲಿ, ನಾಲ್ಕು ಜನಕ್ಕೆ ಯಾರಿಗೊಬ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ತುಂಬ ಜನ ಆವಲೇ ಹೇಳ್ದಂಗೆ ಬ್ಲಡ್ ಇಲ್ದಂಗೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಒಂದು ಸ್ವಲ್ಪ ಬ್ಲಡ್ ಇಲ್ಲ ಅಂತೇಳಿ ಕೂಡ ತೀರ ಹೋಗ್ತಾ ಇದ್ದಾರೆ. ಸೊ ಆ ಥರ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಸೊ ನಾವು ಕೊಡ್ತಕ್ಕಂಥ ಬ್ಲಡ್ಡು ಯಾರು ಆ ಥರ ವ್ಯಕ್ತಿಗಳಿಗೆ ಅವಶ್ಯಕತೆ ಇದ್ದಂಥ ಇರುವಂತಹ ವ್ಯಕ್ತಿಗಳಿಗೆ ಅದು ಹೆಲ್ಪ್ ಆಗಲಿ ಅಂತ ಅಂದ್ಕೊತಾ ಇದ್ದೀನಿ. ಸ್ವಾಮೀಜಿಗಳು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅವರು ವಾಲಂಟಿಯರಾಗಿ ಬಂದು ಅವ್ರಿಗೆ ಪಾಪ ಯಾವತ್ತೂ ಪೂಜೆ ಪುನಸ್ಕಾರಗಳು, ದೇವಸ್ಥಾನ ಅಭಿವೃದ್ಧಿ ಈ ಥರ ಇದ್ದವರು, ಇವತ್ತು ಅವರೇ ವಾಲಂಟಿಯರಾಗಿ ಬಂದು ಈ ಥರ ಒಂದು ಕೆಲಸ ಮಾಡೋದು ನಮ್ಗೆ ಖುಷಿ ಅನಿಸುತ್ತೆ. ಯಾಕಂತಂದರೆ ಇವೆಲ್ಲ ಪ್ರತಿಯೊಬ್ಬ ಯುವಕರು ಕೂಡ ನಾವು ಇದನ್ನೊಂದು ಸ್ಪೋರ್ಟಿವಾಗಿ ತೊಗೋಬೇಕು. ನೀವು ಕೂಡ ಅಷ್ಟೇ ವಾಲಂಟಿಯರಾಗಿ ಬನ್ನಿ. ಬ್ಲಡ್ ಕೊಡೋದು ಅಂತಂದರೆ ನಾವು ಬ್ಲಡ್ಡನ್ನೆಲ್ಲ ಕೊಡೋಕ್ಕಾಗಲ್ಲ, ಎಷ್ಟು ಅಗತ್ಯ ಇದೆಯೋ ಅಷ್ಟು ನಮ್ಮ ಬಾಡಿಯಿಂದ ತೊಗೊತಾರೆ. ಸೊ ಅದು ನಮಗೆ ನಿಮ್ಮ 24 ಗಂಟೆಗಳೆಲ್ಲ ಬ್ಲಡ್ ನಮ್ಮ ಬಾಡಿ ನಮಗೆ ರೀಜನರೇಟ್ ಮಾಡುತ್ತೆ. ಸೊ ಆಗತ್ತೆ, ಒಳ್ಳೆ ಕೆಲಸ, ಒಂದು ಒಳ್ಳೆ ಪ್ರಯತ್ನಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರ ಇರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಎಲ್ಲರ ಒಂದು ಆಶೀರ್ವಾದವೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ದಯವಿಟ್ಟು ಬನ್ನಿ, ವಾಲಂಟಿಯರಾಗಿ ಪಾರ್ಟಿಸಿಪೇಟ್ ಮಾಡಿ. 3 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸತತವಾಗಿ. ಇನ್ ಕೇಸ್ ಏನಾದರೂ ಜಾಸ್ತಿ ಬರ್ತಾರೆ, ಇನ್ನೂ ಜನ ಇದ್ದಾರೆ ಅಂತ ಅನಿಸಿದ್ರೆ ನಾಳೆ ಕೂಡ ಅವರು ಕಂಟಿನ್ಯೂ ಮಾಡುವಂಥ ಚಾನ್ಸಸ್ ಇದೆ. ಸೊ ದಯವಿಟ್ಟು ಬನ್ನಿ, ಈ ಒಂದು ಫೆಸಿಲಿಟೀಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ಪಬ್ಲಿಕ್ ಶಾಲೆಯಲ್ಲಿ ಜಾಲಪ್ಪ ಆಸ್ಪತ್ರೆ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಹಾಗೆ ಕೋರುತ್ತೇವೆ. ಮತ್ತು ನಮ್ಮ ರಕ್ತದಾನ ಶಿಬಿರ ನಡೀತಾ ಇದೆ. ನಾವು ಕೊಟ್ಟಿದ್ದೀವಿ ಮತ್ತು ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ಕೋರುತ್ತೇವೆ. ವಾರದಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಮಂಜುನಾಥ್ ಸರ್ ಅವರು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೂ ದೇವರು ಆಯುರ ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು, ಅವ್ರಿಗೆ ಒಳ್ಳೆ ಒಂದು ಆರೋಗ್ಯ ಕೊಟ್ಟು, ಐಶ್ವರ್ಯ ಕೊಟ್ಟು ಎಲ್ಲ ಚೆನ್ನಾಗಿರಲಿ ಅಂತ ಭಾಗವಹಿಸ್ತಾ ಇದ್ದೀನಿ.